ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಪ್ರಕಾರ ಗೋಥೆನ್ಬರ್ಗ್ನ ಬೆಸ್ಟ್ 10 ಆಕರ್ಷಣೀಯ ಸ್ಥಳಗಳನ್ನು ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಲಿಸ್ಬರ್ಗ್, ಇದು ಗೋಥೆನ್ಬರ್ಗ್ನ ಅಮ್ಯೂಸ್ಮೆಂಟ್ ಪಾರ್ಕ್. ಇದು 1923ರಲ್ಲಿ ಶುರುವಾದಂತಹದ್ದು. 7 ಹೆಕ್ಟೇರ್ ಜಾಗದಲ್ಲಿ ಈ ಪಾರ್ಕ್ ಇದೆ. ಪ್ರತಿ ವರ್ಷ 3 ಮಿಲಿಯನ್ನಷ್ಟು ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಈ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಒಟ್ಟು ಟೋಟಲ್ 37 ಅಟ್ರಾಕ್ಷನ್ ಇದೆ. ಅದರಲ್ಲಿ ರೋಲರ್ ಕೋಸ್ಟರ್ 6, ಹಾಗೆ ವಾಟರ್ ರೈಡ್ 2 ಇದೆ. ಏಪ್ರಿಲಿಂದ ಡಿಸೆಂಬರ್ ತನಕ ಓಪನ್ ಇರುತ್ತೆ. ಇದು ನಾರ್ಡಿಕ್ ಕಂಟ್ರೀಸಲ್ಲಿ ಫೇಮಸ್ ಆದಂತಹ ಅಮ್ಯೂಸ್ಮೆಂಟ್ ಪಾರ್ಕ್. ಇಲ್ಲಿ ಅಕ್ಟೋಬರಲ್ಲಿ ಹ್ಯಾಲೋವಿನ್ ಸೆಲೆಬ್ರೇಟ್ ಮಾಡ್ತಾರೆ. ಫುಲ್ ಪಂಪ್ಕಿನಿಂದ ಡೆಕೋರೇಟ್ ಮಾಡಿ ತುಂಬಾ ಚೆನ್ನಾಗಿರತ್ತೆ. ಹಾಗೆ ಇಲ್ಲಿ ನವೆಂಬರ್ ಡಿಸೆಂಬರಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ. ಕ್ರಿಸ್ಮಸ್ ಮಾರ್ಕೆಟ್ ತುಂಬಾ ಚೆನ್ನಾಗಿರತ್ತೆ. ಇಲ್ಲಿ ಬೇರೆ ಬೇರೆ ರೈಡ್ಗಳ ಜೊತೆಗೆ ಬೇರೆ ಬೇರೆ ಶೋಗಳು ಕೂಡ ನಡೆಯುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಖುಷಿಯಾಗುವಂತಹ ಜಾಗ ಇದು. ಫೆರಿ ವೀಲ್ ತುಂಬಾ ಫೇಮಸ್. ಇದರಲ್ಲಿ ಕುತ್ಕೊಂಡ್ರೆ ನಮಗೆ ಫುಲ್ ಸಿಟಿ ವ್ಯೂ ಸಿಗತ್ತೆ. ಇಲ್ಲಿ ಕೆಲವು ಸ್ವಲ್ಪ ಸ್ಕೇರಿ ರೈಡ್ಗಳು ಕೂಡ ಇವೆ. ಅಡ್ವೆಂಚರ್ ಇಷ್ಟಪಡೋರಿಗೆ ತುಂಬಾ ಖುಷಿಯಾಗುವಂತಹ ರೈಡ್ಗಳು ಕೂಡ ಇಲ್ಲಿ ಇದೆ. ಸೆಕೆಂಡ್, ಗೋಥೆನ್ಬರ್ಗಲ್ಲಿರುವಂತಹ ಆರ್ಕಿಯೋಪಾಲಜಿ ತುಂಬಾ ಚೆನ್ನಾಗಿದೆ. ನಾನು ಇದರ ವಿಡಿಯೋ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಗೋಥೆನ್ಬರ್ಗಿಂದ ಅಲ್ಲಿ ಹೋಗೋಕ್ಕೆ ಫೆರಿ ಅಥವಾ ಬೋಟ್ ವ್ಯವಸ್ಥೆ ಇದೆ. ಕೆಲವೊಂದು ಐಲ್ಯಾಂಡ್ಗಳು ಕಾರ್ ಫ್ರೀ ಐಲ್ಯಾಂಡ್ಗಳಿಲ್ಲಿ. ಇಲ್ಲಿ ನಾವು ತುಂಬ ಜನ ವಾಸವಾಗಿರೋದನ್ನು ನೋಡ್ಬೋದು. ಈ ಸಮ್ಮರಲ್ಲಿ ತುಂಬಾ ರಶ್ ಇರುತ್ತೆ, ತುಂಬ ಜನ ಓಡಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಅಲ್ಲಿ ಸಮ್ಮರ್ ಹೌಸ್ಗಳು ಕೂಡ ಇರುತ್ತೆ. ನಾವು ರೆಂಟ್ಗೆ ಹೌಸ್ ತಗೊಂಡು ಅಲ್ಲಿ ಸ್ಟೇ ಮಾಡೋ ಹಾಗೆ ಫಿಶಿಂಗ್ ಬೋಟಿಂಗ್ ಅಂತ ತುಂಬಾ ಖುಷಿ ಪಡ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಜನ ಸನ್ಬಾತ್ ಕೂಡ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಸ್ಲಾಟ್ಸ್ ಕೊಗೆನ್ ಪಾರ್ಕ್. ಇದು ಗೋಥೆನ್ಬರ್ಗಲ್ಲಿರುವಂತಹ ಮೇನ್ ಪಾರ್ಕ್. 137 ಹೆಕ್ಟೇರ್ ಜಾಗದಲ್ಲಿ ಈ ದೊಡ್ಡ ಪಾರ್ಕ್ ಇರುವಂಥದ್ದು. ಇಲ್ಲಿ ವಾಕಿಂಗ್ ಪಾತ್ ಹಾಗೆ ಸೈಕ್ಲಿಂಗ್ ಪಾತ್ ಕೂಡ ಇದೆ. ಹಾಗೆ ಇಲ್ಲಿ ಒಂದು ಪುಟ್ಟದಾದಂತಹ ಝೂ ಕೂಡ ಇದೆ. ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳನ್ನು ನಾವು ಕಾಣ್ಬೋದು ಇಲ್ಲಿ. ಇಲ್ಲಿ ಇರುವಂತಹ 4 ಸೀಸನ್ ಹೇಗಿರುತ್ತೆ ಅಂತ ನಾವು ಈ ಪಾರ್ಕ್ಗೆ ಹೋದರೆ ನಮಗೆ ನೋಡಕ್ಕೆ ಸಿಗತ್ತೆ. ಅಂದರೆ ಸ್ಪ್ರಿಂಗಲ್ಲಿ ಹೇಗೆ, ಸಮ್ಮರಲ್ಲಿ ಹೇಗೆ, ಆಟಮಲ್ಲಿ ಹೇಗೆ, ವಿಂಟರಲ್ಲಿ ಹೇಗೆ ಇರುತ್ತೆ ಅಂತ ನಮಗೆ ಕಾಣ್ಬೋದು. ಜೊತೆಗೆ ಮಕ್ಕಳಿಗೆ ಆಡೋಕ್ಕೆ ಬೇಕಾದಂತಹ ಪ್ಲೇಗ್ರೌಂಡ್ ಕೂಡ ಇಲ್ಲಿ ಇದೆ. ಹಾಗೆ ಒಂದು ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಕೆಲವೊಂದು ಈವೆಂಟ್ಗಳು ಕೂಡ ನಡೆಯುತ್ತೆ. ಮ್ಯಾರಥಾನ್ ಮತ್ತು ಮಿಡ್ ಸಮ್ಮರ್ ಫೆಸ್ಟಿವಲ್ ಫೇಮಸ್ ಆದಂತಹ ಈವೆಂಟ್. ನೆಕ್ಸ್ಟ್, ಹಗಾ ಸ್ಟ್ರೀಟ್. ಇದು ತುಂಬಾ ಫೇಮಸ್ ಆದಂತಹ ಜಾಗ ಗೋಥೆನ್ಬರ್ಗಲ್ಲಿ.
17th ಸೆಂಚುರಿಯ ಯುರೋಪಿಯನ್ ಬಿಲ್ಡಿಂಗ್ ಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ಮೇನ್ ಆಗಿ ಶಾಪಿಂಗ್ ಗೆ ಸೋವನಿರ್ ಗೆ ಹಾಗೆ ಫಿಕಾಕ್ಕೆ ತುಂಬಾನೇ ಫೇಮಸ್ ಇಲ್ಲಿ ತುಂಬಾನೇ ಕೆಫೆಗಳಿವೆ ವೆರೈಟೀಸ್ ಆಫ್ ಫುಡ್ ಗಳು ಸಿಗುತ್ತೆ ಇಲ್ಲಿಯ ಜನರಿಗೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಕಾಫಿ ಕುಡಿತಾ ಟೈಮ್ ಪಾಸ್ ಮಾಡೋದು ತುಂಬಾನೇ ಇಷ್ಟ ನೆಕ್ಸ್ಟ್ ನಾನು ಹೇಳ್ತಾ ಇರುವಂತ ಜಾಗ ಬಟಾನಿಕಲ್ ಗಾರ್ಡನ್ ಇದು ಗೊತೆನ್ಬರ್ಗ್ ಅಲ್ಲಿ ತುಂಬಾನೇ ಫೇಮಸ್ ಆದಂತ ಜಾಗ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ನೀವು ನೋಡಿರಬಹುದು ಇಲ್ಲಿ ಔಷಧೀಯ ಗುಣವಿರುವ ಸಸ್ಯಗಳನ್ನು ಹಾಗೆ ಬೇರೆ ಬೇರೆ ಹೂಗಳ ಗಿಡಗಳನ್ನು ನಾವು ನೋಡಬಹುದು ಮೂವತ್ತು ಎಕರೆ ಜಾಗದಲ್ಲಿ ಈ ಬೊಟಾನಿಕಲ್ ಗಾರ್ಡನ್ ಇರುವಂತದ್ದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾನೇ ಖುಷಿಯಾಗುವಂತಹ ಜಾಗ ಅಲ್ಲೂ ಕೂಡ ಅಷ್ಟೇ ಎಲ್ಲ ಸೀಸನ್ ಅಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಯೂನಿವರ್ಸಮ್ ಇದು 2001 ಇಸವಿಯಲ್ಲಿ ಶುರುವಾದಂತಹ ಸೈನ್ಸ್ ಸೆಂಟರ್ ಮತ್ತೆ ಪುಟ್ಟದಾದಂತಹ ಒಂದು ಝೂ ಅಂತ ಹೇಳ್ಬೋದು ಇಲ್ಲಿ ಅಕ್ವೇರಿಯಂ ತುಂಬಾನೇ ಫೇಮಸ್ ಇಲ್ಲಿ ಬೇರೆ ಬೇರೆ ರೀತಿಯ ಮೀನುಗಳನ್ನು ನಾವು ನೋಡಬಹುದು ಸಣ್ಣ ಪುಟ್ಟ ಪಕ್ಷಿಗಳು ಕೂಡ ಇಲ್ಲಿ ಇವೆ ನೆಕ್ಸ್ಟ್ ವೋಲ್ವೋ ಮ್ಯೂಸಿಯಂ ಇದು ಗೊತೆನ್ಬರ್ಗ್ ಅಲ್ಲಿ ಇರುವಂತಹ ಫೇಮಸ್ ಆದಂತಹ ಕಾರ್ ಮ್ಯೂಸಿಯಂ ಈ ಮ್ಯೂಸಿಯಂ ಶುರುವಾದದ್ದು 1995 ಇಸವಿಯಲ್ಲಿ ಇಲ್ಲಿ ನಾವು ಫಸ್ಟ್ಗೆ ಶುರುವಾದಂತಹ ಕಾರ್ನಿಂದ ಹಿಡಿದು ಇವಾಗ ತನಕ ಇರುವಂತಹ ಮಾಡೆಲ್ ಅನ್ನು ನಾವು ನೋಡಬಹುದು ಇಲ್ಲಿ ಕಾರ್ ಡಿಸ್ಪ್ಲೇ ಮಾತ್ರ ಇರೋದಲ್ಲ ಕಾರಿನ ಹಿಸ್ಟ್ರಿಯಿಂದ ಹಿಡಿದು ಅದರ ಫೀಚರ್ ಇಂಜಿನ್ಗಳು ಎಲ್ಲವನ್ನ ಕೂಡ ನಾವು ನೋಡಬಹುದು ಕಾರ್ನ ಜೊತೆಗೆ ಇಲ್ಲಿ ಬಸ್ ಆಗಿರ್ಬೋದು ಟ್ರಕ್ ಆಗಿರ್ಬೋದು ಮುಂತಾದವುಗಳನ್ನು ಕೂಡ ನಾವು ನೋಡಬಹುದು ಇದು XC40 ವೋಲ್ವೋ ಕಾರ್ನ ಲೆಗೋ ಮಾಡೆಲ್ ನೆಕ್ಸ್ಟ್ ತೋರಿಸ್ತಾ ಇರೋದು ಬೋಹುಸ್ ಫೋರ್ಟ್ ಇದು ಗೊತೆನ್ಬರ್ಗ್ ಸೆಂಟರ್ ಇಂದ 21 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಜಾಗ ಈ ಕೋಟೆಗೆ ಸುಮಾರು 700 ವರ್ಷಗಳ ಇತಿಹಾಸವಿದೆ ಈ ಕೋಟೆಯ ಸುತ್ತಲೂ ನದಿ ಇದೆ ಆಲ್ರೆಡಿ ನಾನು ಈ ಕೋಟೆಯ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ನಾನು ತೋರಿಸ್ತಾ ಇರುವಂತಹ ಜಾಗ ಹಾರ್ಟಿಕಲ್ಚರ್ ಗಾರ್ಡನ್ ಸೊಸೈಟಿ ಇದು 19ನೇ ಶತಮಾನದ ಬೆಸ್ಟ್ ಪ್ರಿಸರ್ವ್ ಪಾರ್ಕ್ ಇಲ್ಲಿ ಹೂಗಿಡಗಳು ಮಾತ್ರವಲ್ಲದೆ ಮಕ್ಕಳಿಗೆ ಆಟ ಆಡುವಂತಹ ಸಣ್ಣದಾದಂತಹ ಪಾರ್ಕ್ ಕೂಡ ಇದೆ ಇಲ್ಲಿ ಪಾಮ್ ಹೌಸ್ ಕೂಡ ಇದೆ ತುಂಬಾನೇ ದೊಡ್ಡದಾಗಿದೆ ಇಲ್ಲಿ ಬೇರೆ ಬೇರೆ ದೇಶದ ಗಿಡಗಳನ್ನು ಕೂಡ ನಾವು ನೋಡಬಹುದು ಇದು ಕೂಡ ಅಷ್ಟೇ ತುಂಬಾನೇ ವಿಶಾಲವಾದ ಜಾಗದಲ್ಲಿ ಇದೆ ಹಾಗೆ ಇಲ್ಲಿ ರೋಸ್ ಗಾರ್ಡನ್ ಕೂಡ ಇದೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಪ್ರಪಂಚದ ಬೇರೆ ಬೇರೆ ದೇಶದ ಪ್ರಾಣಿಗಳ ಸಂಗ್ರಹವನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ನಾವು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ
ಹಿಸ್ಟ್ರಿಯನ್ನು ತಿಳ್ಕೋಬೋದು. ದೊಡ್ಡದಾದಂತಹ ಆಫ್ರಿಕನ್ ಎಲಿಫೆಂಟ್ ಮತ್ತು ಬ್ಲೂ ವೇಲ್ ಹಾಲ್ ತುಂಬಾ ಫೇಮಸ್, ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಜಾಗ. ತುಂಬ ವಿಷಯಗಳನ್ನು ನಾವು ಇಲ್ಲಿ ತಿಳ್ಕೋಬೋದು. ಅದರಲ್ಲ ನಮ್ಮ ಪ್ರಕಾರ ಗೊತೆನ್ಬರ್ಗಲ್ಲಿರುವಂತಹ 10 ಬೆಸ್ಟ್ ಆಕರ್ಷಣೀಯ ಜಾಗಗಳನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.